हाय हेलो फ्रेंड्स वेलकम टू यू कैन चैनल नानिवत्तु लेफ्ट आउट बन्स इंदा हेगे ब्रेकफास्ट ಮಾಡ್ಕೊಬಹುದು ಅಂತ ನೋಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾವು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡೈಲಿ ಏನು ಮಾಡೋದಪ್ಪ ಬ್ರೇಕ್ಫಾಸ್ಟ್ ಗೆ ಅಂತ ಯೋಚನೆ ಆಗ್ತಾ ಇರುತ್ತೆ ಸೋ ಇವತ್ತು ಇದನ್ನ ಟ್ರೈ ಮಾಡಿ ನೀವು ಹೇಗೆ ಬರುತ್ತೆ ಅಂತ ನೋಡಿ ಹೊಟ್ಟೆನೂ ತುಂಬುತ್ತೆ ನಾಲ್ಕು ಜನಕ್ಕೆ ನಾನು ಮಾಡಿದ್ದೆ ನಾಲ್ಕು ಬಂದು ಉಳಿದಿತ್ತು ಸೋ ನಾನು ಅದರಿಂದ ಮಾಡಿದಿನಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದಿನಿ ಇದರಿಂದ ನೋಡಿ ವೆಜಿಟೇಬಲ್ಸ್ ತಗೊಂಡಿದಿನಿ ಆನಿಯನ್ ಮತ್ತೆ ಟೊಮೆಟೋನ ಹೆಚ್ಚಿಟ್ಕೊಂಡಿದಿನಿ ಮತ್ತೆ ಬನ್ನ ಪೀಸ್ ಮಾಡಿ ಇಟ್ಕೊಂಡಿದಿನಿ ನಾಲ್ಕು ಬನ್ನ ಸೋ ಇವಾಗ ಒಂದು ಕಡಾಯಿ ತಗೊಳ್ಳೋಣ ಕಡಾಯಿಗೆ ಆಯಿಲ್ ಹಾಕೊಂಡು ಆಯಿಲ್ ನ ಕಾಯಕಿಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬ್ರೇಕ್ಫಾಸ್ಟ್ ನೀವು ಸಕತ್ತಾಗಿರುತ್ತೆ ನೀವು ಮಾಡಿ ನೋಡಿ ಒಂದಸಲ ದಿನ ಬೋರ್ ಆಗುತ್ತೆ ಏನು ಮಾಡೋದಂತ ಅಲ್ವಾ ಸೋ ಇದನ್ನ ಟ್ರೈ ಮಾಡಿ ಆಯಿಲ್ ಹಾಕಿದಿನಿ ಆಯಿಲ್ ಇಟ್ಟಿದಿನಿ ಆಯಿಲ್ ಕಾಯಿದೆ ಸೋ ಇವಾಗ ಆನಿಯನ್ ನ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ फ्राई माड़ी तुम्बा चेना बरते दिन चित्रान्न पुळियोगरे उप्पिट्टु अंदुकोंडु एल्ल ओंदे तर माड़ी बोर आगिरुत्तल्ल सो इदन्न माड़ी ट्राई माड़ी नीवु ईग वन स्पून अष्टु जिंजर गार्लिक पेस्ट न आड माड़ी फ्राई माड्कोळ्ळोण इदन्न चेन्नागि फ्राई माड्कोळ्ळि ಈಗ ನೀವು ಹೆಚ್ಚಿಟ್ಕೊಂಡಿರುವಂತ ಎಲ್ಲಾ ವೆಜಿಟೇಬಲ್ಸ್ ನ ಹಾಕೊಳ್ಳಿ ವೆಜಿಟೇಬಲ್ಸ್ ನೆಲ್ಲ ಹಾಕಿ ಕ್ಲೀನ್ ಆಗಿ ಫ್ರೈ ಮಾಡೋಣ ಚೆನ್ನಾಗಿ ಇಲ್ಲಿ ಪೊಟಾಟೋ ಕ್ಯಾರೆಟ್ ಬೀನ್ಸ್ ತಗೊಂಡಿದ್ದೀನಿ ನಾನು ಕ್ಲೀನ್ ಆಗಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಗೆ ಆಗೋಷ್ಟು ಸಾಲ್ಟ್ ಅನ್ನು ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಆಡ್ ಮಾಡಿ ಈಗ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಕುಕ್ ಆಗಲಿ ಈಗ ಹೆಚ್ಚಿರೋ ಅಂತ ಟೊಮೆಟೋನ ಆಡ್ ಮಾಡಿ ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಈಗ ಸ್ವಲ್ಪ ಹೊತ್ತು ನಾವು ಒಂದು 2 ನಿಮಿಷ ಮುಚ್ಚಿಡೋಣ ಬೇಯಲಿಕ್ಕೆ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಕುಕ್ ಆಗಬೇಕು ನೋಡಿ ಸ್ವಲ್ಪ ಕುಕ್ ಆಗಿದೆ ಈಗ ಸ್ವಲ್ಪ ತಿರುಸ್ಕೊಳ್ಳಿ ಚೆನ್ನಾಗಿ ಅದು ಹಾಲುಗೆಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿದಂಗ ಆಗುತ್ತೆ ಸೋ ತಿರುಗಿಸ್ಕೊಳ್ಳಬೇಕು ಚೆನ್ನಾಗಿ ಫ್ರೈ ಆಗಿರಲಿ ಕುಕ್ ಆಗಿರ್ತೀನಿ ವೆಜಿಟೇಬಲ್ಸ್ ಎಲ್ಲ ಈಗ ಅರ್ಧ ಸ್ಪೂನ್ ಅಷ್ಟು ನೀವು ರೆಡ್ ಚಿಲ್ಲಿ ಪೌಡರ್ ನ ಹಾಕಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಕೋರಿಯಂಡರ್ ಪೌಡರ್ ನ ಹಾಕೊಳ್ಳಿ अर्ध स्पून गरम मसाला ऐड मत्ते काल स्पून चिल्ली फ्लेक्स ऐड मत्ते काल स्पून पेपर पाउडर ऐड मी ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಆಡ್ ಮಾಡಿ ಮೊದಲೇ 1 ಸ್ಪೂನ್ ಆಡ್ ಮಾಡಿದಿರಾ ವೆಜಿಟೇಬಲ್ಸ್ ಗೆ ಅಂತ ಈಗ ಮಿಕ್ಸ್ ಮಾಡೋಕೋಸ್ಕರ ಈಗ ನೆಕ್ಸ್ಟ್ ಗೆ ಫ್ರೈ ಇದಕ್ಕೆ ಆಗೋಕೋಸ್ಕರ ಅಷ್ಟೇ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಸಾಕಾಗುತ್ತೆ ಸೋ ಇದನ್ನೆಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ವೆಜಿಟೇಬಲ್ಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಈಗ 1 ಸ್ಪೂನ್ ಅಷ್ಟು चिल्ली सासू वन स्पून टोमेटो सासू
ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದೇ ತರ ಮಾಡಿ ತಿನ್ನೋದಕ್ಕಿಂತ ಬೇರೆ ಬೇರೆ ಮಾಡಿ ತಿಂತಾ ಇದ್ರೆ ರುಚಿನೂ ಚೆನ್ನಾಗಿರುತ್ತೆ ಮಕ್ಕಳುನೂ ಇಷ್ಟಪಡ್ತಾರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಕ್ಕತ್ತಾಗಿ ಬರುತ್ತೆ ಹೊಟ್ಟೆನೂ ತುಂಬುತ್ತೆ ಮಾರ್ನಿಂಗ್ 4 ಬನ್ ಇದ್ರೆ ಸಾಕು ಅದೇ ಸಿಂಗಲ್ ಕೊಟ್ರೆ ಹೊಟ್ಟೆ ತುಂಬಾಗಲ್ಲ ಈ ತರ ಮಾಡಿ ವೆಜಿಟೇಬಲ್ಸ್ ನೆಲ್ಲ ಆಡ್ ಮಾಡಿ ನೀವು ಕೊಡಿ ಸಾಕು ಒಂದು ಟೀ ಮಸಾಲಾ ಟೀ ಮಾಡ್ಕೊಂಡು ಇದರ ಜೊತೆ ತಿಂತಾ ಇದ್ರೆ ವಾವ್ ಸೂಪರ್ ಆಗಿರುತ್ತೆ ಈಗ ಬನ್ ಪೀಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಇದರ ಜೊತೆ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋ ತರ ಮಸಾಲೆ ಫುಲ್ ಈ ಬನ್ನಿಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಕೊಡಿ ಅದು ಫುಲ್ ಎಲ್ಲ ಮಿಕ್ಸ್ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಚೆನ್ನಾಗಿ ಆಗಲ್ಲ ಅದು ಕರೆಕ್ಟ್ ಆಗಿ ಮಿಕ್ಸ್ ಆಗಲಿ ಎಲ್ಲ ಕ್ಲೀನ್ ಆಗಿ ಆ ಮಸಾಲೆ ಕಾರ ವೆಜಿಟೇಬಲ್ಸ್ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಬನ್ ಪೀಸಸ್ ಗೆ ಕ್ಲೀನ್ ಆಗಿ ಇಟ್ಕೊಂಬೇಕು ಈಗ ಸ್ವಲ್ಪ ಫೈನಲ್ ಆಗಿ ಕೋರಿಯಂಡರ್ ಲೀವ್ಸ್ ನ ಹಾಕೋಣ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಇಟ್ಕೊಂಡಿದೆ ಎಲ್ಲ ಅದಕ್ಕೆ ಬನ್ ಪೀಸಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿ ಆಗಿರುತ್ತೆ ನೋಡಿ ಕರೆಕ್ಟ್ ಆಗಿದೆ ಈಗ ರೆಡಿ ಆಗಿದೆ ಸರ್ವ್ ಮಾಡ್ಕೊಂಡು ಇದಕ್ಕೆ ಟೊಮ್ಯಾಟೋ ಸಾಸ್ ಅನ್ನ ಬೇಕಿದ್ರೆ ನೀವು ಹಾಕೋಬಹುದು ಹಾಕೊಂಡು ತಿಂದ್ರೆ ಸೂಪರ್ ಆಗಿ ಬರುತ್ತೆ ಟೇಸ್ಟಿ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೀವು ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಓ ಈ ತರನು ಇವತ್ತು ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ಅನ್ಕೊಂತೀರಾ ಸಕ್ಕತ್ತಾಗಿದೆ ಸೋ ಟೊಮ್ಯಾಟೋ ಸಾಸ್ ಜೊತೆ ಹಾಕೊಂಡು ತಿಂದ್ರೆ ಸೂಪರ್ ಈಗ ಇಲ್ಲ ಅಂದ್ರೆ ಹಾಗೇನೋ ತಿನ್ನಬಹುದು ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ